श्रीमद्वेङ्कटनाथाय श्रीनिवासाय ते नमः पद्मप्रिये पद्मिनि पद्महस्ते पद्मालये पद्मदलाय ताक्षि विश्वप्रिये विष्णुमनोनुकूले त्वत्पादपद्मं मयि सन्निधत्स्व अञ्जनानन्दनं वीरं जानकी शोकनाशनम्

भजतां कल्पवृक्षाय नमतां कामधेनवे वे मन्मनोभीष्टवरदं सर्वाभीष्टबलप्रदं पुरन्दरगुरुं वन्दे दासश्रेष्ठं दयानिधिं गुरुपूर्वजगन्नाथदासस्यामिततेजसः तस्य पादाब्जसम्भूताः प्रजांसि शिरसा महे ಪರಮ ಪೂಜ್ಯ ಗುರುಗಳ ಅಡಿದಾಬರೆಗಳಲ್ಲಿ ಸರಸ್ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ವಿದ್ವಾಂಸರು ನೆರೆದಿರುವ ರಾಯರ ಭಕ್ತರ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಕೀರ್ತನಾನುವಾದ ಅಂತ ಹೇಳಿದ್ದಾರೆ ಒಂದು ಇಪ್ಪತ್ತೈದು ನಿಮಿಷ ಕಾಲ ದೇವರು ಪ್ರೇರಣೆ ಮಾಡಿದಂತೆ ನುಡಿಯಲು ಪ್ರಯತ್ನ ಮಾಡ್ತೇನೆ ಇದು ನಿಮಗೆ ಧರ್ಮವೇ ಇಂದಿರೇಶ ಬದಿಗ ನೀನಾಗಿದ್ದು ಭೀತಿಪಡಿಸುವುದು ಇದು ನಿಮಗೆ ಧರ್ಮವೇ ಇಂದಿರೇಶ ಜಗನ್ನಾಥದಾಸರು ಈ ರೀತಿಯಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮಗಾಗಿ ಆದರೆ ಇದು ನಿಮಗೆ ಧರ್ಮವೇ ಇಂದಿರೇಶ ಅನ್ನೋ ಕ್ವಶ್ಚನ್ವರೆಗೂ ಕರೆಕ್ಟೇ ಆದರೆ ಎಂಥೆಂಥವರಿಗೆ ಏನು ಮಾಡುವುದು ಅಂತ ಏನು ಹೇಳ್ತಾ ಇದ್ದಾರೋ ಈ ಹಾಡಿನಲ್ಲಿ ಅದಕ್ಕೆ ನಾವು ಲಕ್ಷೀಭೂತರ ಆಗ್ತವ್ಯ ಇಲ್ಲ ಅನ್ನೋದು ನಾವೇ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು ನಮ್ಮನ್ನು ಕುರಿತು ಯಾರೋ ಬೇರೆಯವ್ರು ಹೇಳಬೇಕಾದ ಕೆಲಸನೇ ಇಲ್ಲ ನಾವೇನು ಅನ್ನೋದು ನಮ್ಮೊಳಗೆ ಪರೀಕ್ಷೆ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಆದರೆ ನಮಗೆ ಗೊತ್ತಾಗಿದ್ದನ್ನು ಹೊರಗಿನೊಳಗೆ ಹೇಳ್ಕೊಳ್ಳೋ ಪ್ರಯತ್ನ ನಾವು ಮಾಡೋದಿಲ್ಲ ಹೊರಗನವರು ಏನಾದರೂ ಗುರ್ತಿಸಿ ಅಂದರೆ ಸಿಟ್ಟಾಗಿಬಿಡ್ತೀವಿ ನಾವು ಇಂಥ ಮಾತಂತೀರ ನನ್ನನ್ನು ಕುರಿತು ಅಂತ ಆದ ಕಾರಣ ಬೇರೊಬ್ಬರು ಹೇಳಿಕೊಳ್ಳುವುದಕ್ಕಿಂತಲೂ ತನ್ನನ್ನು ಕುರಿತು ತಾನೇ ಹೇಳಿಕೊಳ್ಳೋದು ಬಹಳ ಒಳ್ಳೆಯದು ಲೋಕದಲ್ಲಿ ಇದು ನಿಮಗೆ ಧರ್ಮವೇ ಇಂದಿರೇಶ ಮನುಷ್ಯನಿಗೆ ಬೇಕಾಗಿದ್ದು ಏನು ಲೋಕದಲ್ಲಿ ರೋಟಿ ಕಪಡ ಅವ್ರ ಮಕಾನ್ ನಂಬೌದಿದೆ ಮಾತು ಅಂದರೆ ತಿನ್ನಲಿಕ್ಕೆ ಬೇಕು ಉಡಲಿಕ್ಕೆ ಬೇಕು ಆ ತಿನ್ಲಕ್ಕೋ ಉಡ್ಲಕ್ಕೋ ಕೂಡ್ಲಕ್ಕೋ ಬಿದ್ಕೊಳ್ಳೋ ಒಂದು ಮನೆ ಬೇಕು ಈ ಮೂರರ ಮೇಲೆ ಮನುಷ್ಯನ ಜೀವನೆಲ್ಲ ನಡೀತಾ ಇರ್ತದೆ ಓದ್ತಾನೆ ಒಂದು ಉದ್ಯೋಗ ಸಂಪಾದಿಸ್ಕೊಳ್ತಾನೆ ಆ ಸಂಪಾದ ಸಂಪಾದನೆಯಿಂದ ಬ್ಯಾಂಕಿನಲ್ಲಿ ಬಾಕಿ ತಗೊಂಡ್ಬರ್ತಾನೆ ಒಂದು ಮನೆ ಕಟ್ಟಿಬಿಡ್ತಾನೆ ಮನೆ ಕಟ್ಟಿಬಿಟ್ರೆ ಅಂದರೆ ಬಗೆಹಾರ್ದು ಆಯ್ತು ಜೀವನ ಸಾರ್ಥಕ್ಯ ಆದಂತೆ ಲೆಕ್ಕ ಜನಗಳಿಗೆ ಆದರೆ ಅದೇನ ಬದುಕುತ್ತದಕ್ಕೆ ಜನ್ಮ ಎತ್ತಿದ್ದದಕ್ಕೆ ಈ ಮಾನವ ಲೋಕಕ್ಕೆ ಬಂದದಕ್ಕೆ ಅದೇನು ಅಸಾರ್ಥಕ್ಯತೆ ಅದು ಕಾರಣ ಇಂದಿರೇಶ ಎನ್ನುವ ಪ ಶಬ್ದದಿಂದ ಪ್ರಯೋಗ ಮಾಡ್ತಾರೆ ಇಂದಿರಾ ಅಂದರೆ ರಮಾದೇವಿ ಲಕ್ಷ್ಮಿ ಲಕ್ಷ್ಮಿ ಅಂದರೆ ವೇದ ಸ್ವರೂಪಿಣಿ ಅಂತ ಅರ್ಥ ವಿದ ಜ್ಞಾನೇ ಅಂದ್ರ ಅರ್ಥ ಏನು ವೇದ ಜ್ಞಾನ ಏನಿದೆ ವೇದ ಏನು ಹೇಳ್ತದೋ ಅದನ್ನು ತಿಳ್ಕೊಳ್ಳೋದೇ ಮಾನವ ಜೀವನದ ಸಾರ್ಥಕ್ಯ ಅಂತ ಜಗನ್ನಾಥದಾಸರು ಸೂಕ್ಷ್ಮವಾಗಿ ಮಾರ್ಮಿಕವಾಗಿ ಹೇಳ್ಕೊಡ್ತಾ ಇದ್ದಾರೆ ಆದರೆ ಇಲ್ಲೊಂದು ಕ್ವಶನ್ ಬರ್ಬೋದು ಅಲ್ರಿ ನಾವೆಲ್ಲ ವೇದ ಓದಲಿಕ್ಕೆ ಬಾಹಿರರು ನಾವು ಓದ ವೇದ ಓದಂಗಿಲ್ಲ ನಾವು ಮತ್ತು ಏನು ಆದ ಕಾರಣ ಏನು ಮಾಡಿದರು ವೇದಗಳ ಸಾರವನ್ನೇ ಉಪನಿಷತ್ತಿನಲ್ಲಿಟ್ಟರು ಏ ನಮ್ಮ ಕೈಲಾಗೋದಲ್ಲಪ್ಪ ಹೌದಾ ಉಪನಿಷತ್ತುಗಳ ಸಾರವನ್ನೇ ಪುರಾಣಗಳಲ್ಲಿಟ್ರು ಅಯ್ಯ ಅದು ನಮ್ಮ ಕೈಲಾಗೋದಲ್ಲ ಅವುಗಳ ಸಾರವನ್ನೇ ಕಾವ್ಯಗಳಲ್ಲಿಟ್ಟರು ಅವುಗಳ ಸಾರವನ್ನೇ ದಾಸರ ಪದಗಳಲ್ಲಿಟ್ಟರು ಅವು ಹಾಳಾಗೋಗ ಅಷ್ಟೇ ನನ್ನ ಕೈಲಾಗ ಇನ್ನು ನನ್ನ ಕೈಲಾಗದಲ್ಲ ಅಲ್ಲ ರಸ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಬಾಳೆಹಣ್ಣನ್ನು ಒಂದು ಜ್ಯೂಸ್ ಅಂತ ಮಾಡಿ ಬಾಯಲ್ಲಿ ಹಾಕಿದ್ರು ನುಂಗೋದು ಕೂಡ ನನ್ನ ಆಗೋದಿಲ್ಲ ಅಂದ್ರೆ ಅಂಥವ್ರು ಕೂಡ ಇದ್ದಾರ್ರೀ ನಮ್ಮ ಊರಲ್ಲಿ ಪರಮೇಶ್ವರಪ್ಪ ಅಂತಿದ್ದ ಅನಂತಪುರದಲ್ಲಿ ನಮಗೆ ಆಗಿನ ಕಾಲದಲ್ಲಿ ಸೂಪರ್ ಆಫೀಸ್ ಸೂಪ್ರಿಡೆಂಟ್ ಅಲ್ಲೆಲ್ಲೋ ಬೆಳಗುಪ್ಪ ಅಂತ ಒಂದು ಊರಿಗೆ ಹೋದ ಅಲ್ಲಿ ಒಂದು ನಾಯಿ ಕಡಿತು ಈತೇನಾದ್ರ ಕಡೆ ಏನು ಲೆಕ್ಕ ಕೊಡ್ಲಿಲ್ಲ ಮೂರೇ ತಿಂಗಳಲ್ಲಿ ಅದು ಉಲ್ಬಣ ಆಗಿಬಿಟ್ಟು ಆ ರೇಬಿಸ್ ಅಂತ ಬರ್ತದಲ್ಲ ಬಂದುಬಿಟ್ಟು ಹೌ ಹೌ ಅಂತ ನಾಯಿ ಒದರಿದಂತೆ ಒದರೋದು ಇದೆಲ್ಲ ಶುರು ಮಾಡಿಬಿಟ್ರು ಆಸ್ಪತ್ರೆಯಲ್ಲಿ ಹಾಕಿದರು ನಡೆದಿದ್ದು ಹೇಳ್ತಾ ಇದ್ದೀನಿ ಆ ವ್ಯಕ್ತಿ ಇನ್ನೇನು ಇವತ್ತು ರಾತ್ರಿ ಹೊರಟು ಹೋಗ್ತಾನೆ ಆ ಸಂಜೆ ಮಾತಾ ಆಫೀಸ್ನಲ್ಲಿ ಕೆಲಸ ಮಾಡೋ ವ್ಯಕ್ತಿ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗೀವಿ ನಾವು ಹೋದರೆ ಆ ಸಮಯದಲ್ಲಿ ಏನು ಹೇಳ್ತಾ ಇದ್ದಾನೆ ಸಾರ್ ಇಲ್ಲ ಹೊಟ್ಟೆಯಲ್ಲಿ ಯಾವುದೂ ಹೋಗ್ತಾ ಇಲ್ಲ ಎಲ್ಲ ವಾಮ್ಟ್ ಇದೆ ದಯವಿಟ್ಟು ಇಲ್ಲೊಂದು ಪೈಪ್ ಇಟ್ಟು ಆಹಾರ ಸಾರ್ ಅಂತ ಡಾಕ್ಟರಿಗೆ ಸಲಹೆ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಅದೊಂದೇ ಅಲ್ಲ ನಮ್ಮ ಇನ್ನೊಬ್ಬ ವ್ಯಕ್ತಿ ಇದ್ದ ಸುಬ್ರಹ್ಮಣ್ಯಂ ಆತನ್ನು ಕರೆದು ಸುಬ್ರಹ್ಮಣ್ಯಂ ಅವ್ರು ನನಗೊಂದು ಹತ್ತು ಸಾವಿರ ಕೊಡಬೇಕು ಇವರೊಂದು ಐದು ಸಾವಿರ ಕೊಡಬೇಕು ಇವರೊಂದು ಎರಡು ಸಾವಿರ ಕೊ ಅದು ಹೇಗನ್ನ ಮಾಡಿ ವಸೂಲು ಮಾಡಿ ನನ್ನ ಮಕ್ಕಳಿಗೆ ಕೊಡಿಸಪ್ಪ ಅನ್ನೋದೊಂದೇ ಅಲ್ಲ ಆಶ್ಚರ್ಯಕರವಾದ ಮಾತು ನನಗೆ ಬರಬೇಕಾದವು ಮಾತ್ರ ನಾನು ಹೇಳ್ತಾ ಇದ್ದೀನಿ ನಾನು ಕೊಡಬೇಕಾದವು ನಾನು ಇಲ್ಲ ದಯವಿಟ್ಟು ಏನು ಅನ್ಕೋಬೇಡಪ್ಪ ಅಂತ ಹೇಳ್ತಾನೆ ಇನ್ನೇನು ಸಾಯೋದು ಗ್ಯಾರಂಟಿ ಅಂತ ಗೊತ್ತಾದ್ರೂ ಬದುಕಿನ ಬಗ್ಗೆ ಆಸೆನೇ ಹೊರತು ಧರ್ಮದ ಬಗ್ಗೆ ಆಸೆ ಇಲ್ಲ ಅಂತಂದರೆ ಮನುಷ್ಯನ ಜೀವನ ಎಷ್ಟು ಅಧ್ವಾನ ಅನ್ನೋದು ಇದರಲ್ಲಿಂದ ನಮಗೆ ಅರ್ಥ ಆಗ್ತದೆ ಇಂದಿರೇಶ ಅನ್ನೋ ಪದದಿಂದ ವೇದಜ್ಞಾನ ಮುಖ್ಯ ಭಗವಂತ ಏನು ಹೇಳಿದ್ದಾನೋ ಅದನ್ನು ದಾಸರ ಪದಗಳಲ್ಲಿ ಬಂದಿದೆಯಲ್ಲ ಅದನ್ನಾದರೂ ಅರ್ಥ ಮಾಡಿಕೊಂಡು ಜೀವನದಕ್ಕೆ ಜೀವನಕ್ಕೆ ಅಳವಡಿಸಿಕೊಂಡು ಬದುಕುವ ದಾರಿ ನೋಡಿಕೊಳ್ಳೋ ಅಂತ ಎಚ್ಚರ ಕೊಡ್ತಾರೆ ಕೆಳಗಂತಾರೆ ಬದಿಗ ನೀನಾಗಿದ್ದು ಭೀತಿ ಪಡಿಸುವುದು ಬದಿಗ ಬದಿಗ ಅಂದ್ರೇನು ಹತ್ತಿರದಲ್ಲಿ ಇರುವವನು ಅಂತರ್ಥ ನೀನು ನನ್ನ ಹತ್ತಿರದಲ್ಲಿ ಲೋಕದಲ್ಲಿ ಭಗವಂತನಕ್ಕಿಂತಲೂ ಹತ್ತಿರದಲ್ಲಿ ಇರುವವರು ಇನ್ನಾರಾದರೂ ಇದ್ದಾರ ಆಲೋಚನೆ ಮಾಡ್ರಿ ನಿಯರರ್ ಅಂತಿರ್ತಾರೆ ಫ್ರೆಂಡ್ಶಿಪ್ ಅಂತ ನಿಯರರ್ ವೆರಿ ನಿಯರ್ ಬಹಳ ಹತ್ತಿರ್ರಿ ನಮಗೆ ಇವಳು ಬಹಳ ಹತ್ತಿರ ನಮ್ಮೂರಾಗ ಒಬ್ನ ಅಂದಂತೆ ಏನು ಏ ನಮಗೆ ಚಂದ್ರಬಾಬು ನಾಯ್ಡು ಬಹಳ ಇದು ಅಂದಂತೆ ಏನಾಗಬೇಕು ಅಂದ್ರೆ ಇವ್ರ ಬಳಗೇನೋ ಅಣ್ಣೋ ತಮ್ಮೋ ಅಂತ ಅನ್ಕೊಂಡಾರೆ ಏನಾಗಬೇಕು ನಮ್ಗೆ ಮುಖ್ಯಮಂತ್ರಿ ಆಗಬೇಕು ಅಂದ್ರಂತೆ ಈ ಮುಖ್ಯಮಂತ್ರಿ ಆಗುವ ಏನು ಪ್ರಯೋಜನ ಇದ್ರೆ ಅವನಿಂದ ಅಷ್ಟೇ ಬದಿಗ ಬೇರೆ ಹತ್ತಿರ ಇರೋರು ನಮ್ಮ ಪಕ್ಕದಲ್ಲಿರಬಹುದು ಆದರೆ ಭಗವಂತ ನಮ್ಮ ಒಳಗೆ ಇದ್ದಾನೆ ಒಂದು ಜಾಗದಲ್ಲಲ್ಲ ಇಡೀ ಶರೀರದಲ್ಲಿ ತುಂಬಿಕೊಂಡಿದ್ದಾನೆ ಅಂದ್ರೆ ಭಗವಂತನಿಗಿಂತಲೂ ಬದಿಗರು ಇನ್ಯಾರಾದರೂ ಇದ್ದಾರಾ ಇಲ್ಲ ನೀನು ಬದಿಗನಾಗಿದ್ದು ಕೂಡ ಇದು ನಿನಗೆ ಕ್ವೆಶ್ಚನ್ ಆದ್ರೆ ತಮಾಷೆ ಏನಂದ್ರೆ ಇದು ನಿಮಗೆ ಧರ್ಮವೇ ಅಂತ ಬಹುವಚನ ಇಟ್ಟು ಬದಿಗ ನೀನಾಗಿದ್ದು ಅಂತ ಏಕವಚನದಲ್ಲಿಟ್ಟಾರೆ ಇದು ನಿಮಗೆ ಧರ್ಮವೇ ಅಂದು ಬದಿಯಲ್ಲಿ ನೀವಿದ್ದು ಅಂತ ಬಹುವಚನ ಇರಬೇಕಾಗಿತ್ತು ಅಥವಾ ಇದು ನಿನಗೆ ಧರ್ಮವೇ ಅಂತ ಅಲ್ಲಾದರೂ ಏಕವಚನ ಇರಬೇಕಾಗಿತ್ತು ಅಲ್ಲಿ ಬಹುವಚನ ಇಲ್ಲಿ ಏಕವಚನ ಬದಿಗ ನೀನಾಗಿದ್ದು ಹೌದು ಇಲ್ಲಿ ಇದು ನಿಮಗೆ ಧರ್ಮವೇ ಅನ್ನೋದಿದೆಯಲ್ಲ ಈ ನಮ್ಮಲ್ಲಿ ಇರುವ ಅನೇಕಾನೇಕ ತತ್ವಾಭಿಮಾನಿ ದೇವತೆಗಳಲ್ಲಿ ಅವರ ಜೊತೆಯಲ್ಲಿ ಇರುವ ನೀನು ನೀನು ಪ್ರೇರಣೆ ಮಾಡಿ ಮಾಡಿ ಅವರಿಂದ ಮಾಡಿಸಿ ನನ್ನಿಂದ ಮಾಡಿಸ್ತಾ ಇದೆಯಲ್ಲ ನಿಮಗೆ ಈ ಟೋಟಲ್ ಯಾರು ನೀನು ಪ್ಲಸ್ ತತ್ವಾಭಿಮಾನಿ ದೇವತೆಗಳು ಇದು ನಿಮಗೆ ಧರ್ಮವೇ ಅಂದರೆ ಭಗವಂತನ ಜೊತೆಯಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ ಪುಣ್ಯ ಇಲ್ಲಿದೆ ಆದರೆ ಬದಿಗ

ದೇವತೆಯಾಗಿ ಅವನು ಅಲ್ಲಿನ ಕಾರ್ಯವನ್ನು ಭಗವಂತನ ಆಜ್ಞೆಯಿಂದ ಭಗವಂತ ಮಾಡಿ ಪ್ರೇರಣೆ ನೀಡಿದ ನಮ್ಮಿಂದ ಮಾಡಿಸ್ತಾನೆ ವೆರಿ ಗುಡ್ ಆದರೆ ಶರೀರ ಆದ್ಯಂತದಲ್ಲಿಯೂ ಕಣ್ಣಿದೆಯಾ ಶರೀರ ಆದ್ಯಂತದಲ್ಲಿಯೂ ಕ ಕಾಲಿದೆಯಾ ಕೈ ಕೈಯೇ ಕಾಲ್ ಕಾಲೇ ಆಯಾ ತತ್ವಾಭಿಮಾನಿ ದೇವತೆಗಳು ಆಯಾ ಇಂದ್ರಿಗಳೆಂದು ಏನು ನಡಿಬೇಕೋ ಅದನ್ನು ಮಾತ್ರ ನಡೆಸ್ತಾರೆ ಹೌದಲ್ಲೇನು ಸರ್ ಅದಕ್ಕೆಲ್ಲ ವಾಯುದೇವರ ವಿಷಯ ಬಂದಾಗ ಆಯಾ ತತ್ವಾಭಿಮಾನಿ ದೇವತೆಗಳು ಹೊರಟೋದಾಗ ಆಯಾ ಇಂದ್ರಿಗಳು ಕೆಲಸ ಮಾಡಿದಂಥಾದವು ವಾಯುದೇವರು ಹೊರಟೋದಾಗ ಬಗೆರದೋಯ್ತಪ್ಪ ಸಾತ್ತ ಅಂದ್ಬಿಟ್ರು ಅಂತ ಕಥೆ ಹೇಳ್ತಾರಲ್ಲ ಆದರೆ ತತ್ವಾಭಿಮಾನಿ ದೇವತೆಗಳು ಅಲ್ಲೆಲ್ಲಿದ್ದು ಮಾಡುವವರು ಆದರೆ ನೀನು ನೀನು ಇಡೀ ದೇಹಾದ್ಯಂತ ನಕಸಿಖ ಪರ್ಯಂತ ವ್ಯಾಪ್ತನಾಗಿದ್ದು ನೀನು ಕೆಲಸ ಮಾಡ್ತಾ ಇದ್ದಿ ಆದ ಕಾರಣ ಅವರಿಗಿಂತಲೂ ನೀನು ಬದಿಗ ಬದಿಗ ನೀನಾಗಿದ್ದು ಅಂದರು ಮಿಗತಾ ತತ್ವಾಭಿಮಾನಿ ದೇವತೆಗಳು ಭಗವಂತನಷ್ಟು ಹತ್ತಿರಲ್ಲ ಇದ್ದಾರೆ ಅವರು ಹತ್ತಿರನೇ ಇರೋದು ಆದರೆ ಭಗವಂತನಷ್ಟು ಹತ್ತಿರ ಮಿಕ್ಕ ತತ್ವಾಭಿಮಾನಿ ದೇವತೆಗಳು ಇಲ್ಲ ಇಷ್ಟು ಆಗಿದ್ದು ಸ್ವಾಮಿ ನೀನು ಇದು ನಿನಗೆ ಧರ್ಮವೇ ಹೌದು ಜುವಾದ ಭಕ್ತನಾದಂಥವನು ಭಗವಂತನ ಕೂಡ ಜಗಳ ಆಡ್ತಾನೆ ಸತಿ ಸತಿ ಅಂತ ನಮ್ಮ ಸಾರು ಹೇಳ್ತಿರ್ತಾರೆ ಅದ್ರ ಒಂದು ಚನುವು ಅಂತಾರೆ ತೆಲುಗಿನಲ್ಲಿ ಭಗವಂತ ಕೊಟ್ಟ ಸಲಿಗೆ ಅದರ್ಲಿಂದ ಭಗವಂತನಟ್ಲೆ ಜಗಳಾಡೋದು ಕೂಡ ನೀನಾತಕೋ ಆತಕೋ ನಿನ್ನ ಹಂಗ ಆತಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಹೋಗ ನಿನ್ನ ಹೆಸರೊಂದು ಸಾಕು ನಿನ್ನ ನಾಮ ಇದ್ರೆ ಸಾಕು ನಡಿ ಅಂತ ಹೇಳ್ತಾರೆ ಸಂಬಾಳಕ್ಕಿಟ್ಟುಕೊಳ್ಳೋ ಹಾಡಿ ಅಂತ ಆ ಹಾಡಿನಲ್ಲಿ ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ ಅಂತ ಇದೆಯಲ್ಲ ನಾನು ನಿನ್ನ ಹೆಸರು ಹೇಳ್ಕೊಂಡು ಹೋಗ್ತೀನಿ ಹರಿದಾಸರು ಬಂದರು ಅಂದರೆ ಏನಂತಾರೆ ಹರಿದಾಸರು ಬಂದರು ಅಂದರು ಹರಿದಾಸರು ಅಂತ ದಾಸರ ಹತ್ರ ಬರಷ್ಟ ಮೊದಲು ಹರಿ ಬಂದಿರ್ತಾನೆ ಹತ್ತಿರ ಅದ್ಕಂಡು ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ ಅಂದರು ಬದಿಗ ನೀನಾಗಿದ್ದು ಇದು ಧರ್ಮವೇನಯ್ಯ ಏನಪ್ಪಾ ಮಾಡ್ತಾ ಇರೋದು ಇವಾಗೆ ಬದಿಗ ನೀನಾಗಿದ್ದು ಅನ್ನೋದು ಕೇವಲ ಜಗನ್ನಾಥದಾಸರು ಹೇಳಿದ್ದಾರೆ ಅವರು ಅಪರೋಕ್ಷ ಜ್ಞಾನಿಗಳು ಆದ ಕಾರಣ ಅವರಿಗೆ ಸಂಬಂಧ ಅನ್ಬಾಡ್ರಿ ಯಾಕಂದರೆ ನಮಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಭಗವಂತ ಬದಿಗನೇ ಆದರೆ ಮುಂದೆ ಈ ಕೀರ್ತನೆಯಲ್ಲಿ ಈ ಪದದಲ್ಲಿ ಜಗನ್ನಾಥದಾಸರು ಹೇಳ್ತಾ ಇರತಕ್ಕಂಥ ಲಕ್ಷಣಗಳು ನಮ್ಮಲ್ಲಿ ಇವೆಯಾ ಇಲ್ಲವಾ ಅಂತ ಒಂದು ಕ್ವಶ್ಚನ್ ಹಾಕ್ಕೊಂಡು ನೋಡಿದ್ರೆ ನೀವು ಇಂಥವರು ಹೌದೋ ಅಲ್ಲವೋ ನೀವು ಮೋಕ್ಷಕ್ಕೆ ಹೋಗ್ತೀರೋ ಇಲ್ಲವೋ ಈ ಕ್ವಶನ್ಗಳಿಗೆ ಆನ್ಸರ್ ಎಸ್ ಆರ್ ನೋ ಎಸ್ ಆದರೆ ಟಿಕ್ ಹಾಕ್ರಿ ನೋ ಆದರೆ ಇಂಟೋ ಹಾಕ್ರಿ ಇಷ್ಟು ಎಸ್ಗಳು ಬಂದಿದ್ರೆ ನೀವು ಅರ್ಹರು ಇಲ್ದ ಹೋದ್ರೆ ಇಲ್ಲ ಅಂತ ಕೆಲವು ಪೇಪರ್ಗಳಲ್ಲಿ ಬರ್ತಿರ್ತವೆ ಮ್ಯಾಗ್ಝೀನ್ಸ್ ನಲ್ಲಿ ಅದರಂತೆ ಜಗನ್ನಾಥದಾಸರು ಈ ಪದದಲ್ಲಿ ಹೇಳಿದ ಆ ಲಕ್ಷಣಗಳು ನಮ್ಮಲ್ಲಿ ಇವೆಯೋ ಇಲ್ಲವೋ ಅವು ಬಂದಾಗ ನಾವು ಪರಿಶೀಲನೆ ಮಾಡಿಕೊಂಡು ಯಾರಿಗೇನು ಹೇಳ್ಬೇಕಾ ಕೆಲಸ ಇಲ್ಲ ನಾವು ನಮ್ಮೊಳಗೆ ನಾವು ಅರ್ಥ ಮಾಡ್ಕೊಂಡ್ರೆ ಹೊತ್ತು ಹೋಯಿತಲ್ಲ ಹರೀ ನಿನ್ನ ಭೃತಿಯನಾಗಲಿಲ್ಲ ಅಮ್ ನಮ್ಗೆ ನಾವೇ ಹೇಳ್ಕೋಬೇಕಾದಂಥ ವ್ಯವಹಾರ ವಯಸ್ಸು ಬೆಳೀತಾ ಇರ್ತದೆ ಬೆಳೀತಾ ಇರ್ತದೆ ಆದರೆ ಮೋಕ್ಷಕ್ಕೆ ಬೇಕಾದಂಥ ಸ್ಥಿತಿಗೆ ಇನ್ನೂ ಬಂದಿರೋದಿಲ್ಲ ನೆನೆಸಿಕೊಂಡ್ರೆ ದುಃಖ ಆಗ್ತದೆ ಅಷ್ಟೆ ಏನಪ್ಪ ಮಾಡಿರೋದು ನಿನ್ನ ಗುಣಗಳ ತುತಿಸಿ ನಿನ್ನೇ ಹಾರೈಸಿ ನಿನ್ನವರ ಪ್ರೀತಿಯನ್ನು ಸಂಪಾದಿಸಿ ಅನ್ಯರನ್ನು ಲೆಕ್ಕಿಸದೆ ಚೆನ್ನಾಗಿ ಬಾಳುವ ಮನವನ ಈ ಪರಿಯ ಬಣ್ಣ ಬಡಿಸುವುದು ಇದು ನಿಮಗೆ ಧರ್ಮವೇ ಇಂದಿರೇಷ ಏನಪ್ಪ ನಾನು ಮಾಡಿರೋದು ನಿನ್ನ ಗುಣಗಳ ತುತಿಸಿ ನಿರಂತರವಾಗಿ ಒಮ್ಮೆ ಅಲ್ಲ ಒಮ್ಮೆ ಮಾಡಿದರೆ ಆಗೋಲ್ಲ ಮಾರ್ನಿಂಗ್ ವಾಕಿಗೆ ಹೋಗಬೇಕು ಯಾವತ್ತು ಹೋಗಬೇಕು ಪಂಚಾಂಗ ನೋಡಿಕೊಂಡು ಮಾರ್ನಿಂಗ್ ವಾ ವಾಕಿಗೆ ಹೋಗೋರು ಯಾರಾದರೂ ಇದ್ದಾರೇನು ಇವತ್ತು ಅಷ್ಟಮಿ ಅಮಾವಾಸೆ ಮಾರ್ನಿಂಗ್ ವಾಕ್ ಮಾಡಾಗಿಲ್ಲ ಇವತ್ತು ನನ್ನ ನಕ್ಷತ್ರಕ್ಕೆ ಸಾದ ನೈಧನತಾರ ಆಗಿದೆ ಯಾರು ಅಲ್ಲ ಅದು ನಿತ್ಯ ಮಾಡಬೇಕಾದ ಕೆಲಸ ಶರೀರ ಆರೋಗ್ಯದಕ್ಕೋಸ್ಕರ ನಮ್ಮ ಕರೆಸ್ಪಾಂಡೆಂಟ್ ಇದ್ದರು ಏನಪ್ಪ ಶಾಸ್ತ್ರಿ ಸ್ವಲ್ಪ ದಪ್ಪ ದಪ್ಪಾಗ್ತಿದ್ದಾಗಿದ್ದೀಗಿ ಯಾವಾಗೋ ನಲ್ವತ್ತು ವರ್ಷದ ಮಾತು ಸ್ವಲ್ಪ ಮಾರ್ನಿಂಗ್ ವಾಕು ಅದು ಹೋಗಿ ನಾನು ಹೇಳಿದೆ ಇಲ್ಲ ಸರ್ ಹದಿನೈದು ದಿವಸದ ಕೆಳಗೆ ಹೋಗಿ ಬಂದೀನಿ ಹೇಳಿದೆ ಬೈ ಅರ್ಥ ನಾ ಕಂಡು ಸುಮ್ಮನೆ ಆದ ಹದಿನೈದು ದಿವ್ಸದ ಯಾವಾಗೋ ಕೆಳಗೆ ಹೋಗಿ ಬಂದರೆ ಏನು ಪ್ರಯೋಜನ ಆಯಿತು ನಿನ್ನ ಗುಣಗಳ ತುದಿಸಿ ನಿರಂತರವಾಗಿ ಹೇಗಪ್ಪ ತುದಿಸೋ ಅದು ಇಷ್ಟಕ್ಕೆ ಮುಂಚೆ ಶ್ರೀವತ್ಸಾಚಾರ್ಯರು ಹೇಳಿದ್ರಲ್ಲ ಅದು ಒಂದು ಅದಕ್ಕೆ ಇನ್ನೊಂದು ಕನೆಕ್ಷನ್ ಕೊಟ್ಕೋಬೇಕು ಅಂತೀನಿ ನಾನು ಶ್ರೀವತ್ಸಾಚಾರ್ಯರು ಹೇಳಿಕೊಟ್ಟ ಆಚಾರ್ಯರ ಸಿದ್ಧಾಂತ ಏನಿದೆ ಭಗವಂತ ಸರ್ವಶಬ್ದ ಅನ್ನೋದಿದೆಯಲ್ಲ ಅದು ಒಂದು ಮನಸ್ಸಿಗೆ ತಂದುಕೊಂಡು ನಾವು ಏನಾದರೂ ಮಾತಾಡ್ತಿದ್ದರೂ ಕೂಡ ಸ್ವಾಮಿ ಈ ಅಕ್ಷರಗಳಲ್ಲೆಲ್ಲ ನೀನೇ ಇದ್ದೀ ಈ ವಾಕ್ಯಗಳು ಈ ಶಬ್ದಗಳಲ್ಲಿ ನೀನೇ ಇದ್ದೀ ಈ ವಾಕ್ಯಗಳು ನಿನ್ನನ್ನೇ ಹೇಳ್ತಾ ಇರೋವೋ ಇದ್ದಾವೆ ಅನ್ನೋ ಚಿಂತನೆ ಮನಸ್ಸಿಗೆ ಬಂದರೆ ಕೆಟ್ಟ ಮಾತುಗಳಾಡ್ಲಿಕ್ಕೆ ಅವಕಾಶ ಇರೋದಲ್ಲ ಆ ಎಚ್ಚರ ಇರೋದಲ್ಲ ಅದು ಕಂಡು ಬಾಯಿಸಿಕಾಗಿ ಮಾತಾಡ್ತಿರ್ತೀವಿ ಆ ಎಚ್ಚರಿ ತಪ್ಪ ಅಂದರೆ ಆ ಎಚ್ಚರ ಏನು ಮಾಡ್ತದೆ ಅಂದರೆ ಕೆಟ್ಟ ಮಾತುಗಳನ್ನು ಆಡುಗೊಡುವುದಿಲ್ಲ ಅದರ ಜೊತೆಗೆ ಇನ್ನೊಂದೇನಿರಬೇಕು ಅಂದರೆ ಮಾತು ಎಲ್ಲವೂ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳ್ತವೆ ಅನ್ನೋ ಎಚ್ಚರದ ಜೊತೆಯಲ್ಲಿ ಮಾತಿಗಿಂತಲೂ ಮೌನ ಶ್ರೇಷ್ಠ ಅನ್ನೋ ಸ್ವಾಮಿಗಳ ಬೋಧೆ ಇವತ್ತು ಹೇಳ್ಕೊಟ್ರಲ್ಲ ವಿಶ್ವನನ್ನ ಚಿಂತಿಸುವಾಗ ವಿಶ್ವ ಗಜಾನನ ಮಾಮೂಲಾಗೇ ಇದ್ದ ಆ ಸೊಂಡ್ಲು ಬಂದಿದ್ದ್ಯಾಕೆ ವಿಶ್ವನನ್ನ ಉಪಾಸನೆ ಮಾಡಿ 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 ಆ ಸೊಂಡಲು ಬಂದು ಏನ್ ಮಾಡ್ತಿದ್ದು ಮಾತನಾಡುಗೋರ್ದಂತೆ ಬಾಯಿ ಮುಚ್ಚಿಬಿಡ್ತೇವೆ ಅಂತ ಹೇಳಿದ್ರು ಅದರಂತೆ ಮೌನ ಶ್ರೇಷ್ಠ ಮೌನವಾದೆನು ನಿನ್ನ ಜ್ಞಾನಾನಂದದಿ ಈಗ ಅಂತ ಪುರಂದರದಾಸರಂತಾರೆ ಮಾತನಾಡೋದು ಉತ್ತಮವಾದದ್ದೇ ಆದ್ರೂನು ಮೌನ ಅದರಕ್ಕಿಂತಲೂ ಹೆಚ್ಚಾದದ್ದು ಮೌನ ಅಂದ್ರೆ ಅರ್ಥ ಏನು ನಮ್ಮ ಸಾರ್ ಬೆಳಿಗ್ಗೆ ಹೇಳಿದ್ರಲ್ಲ ಏನದು ಶೂನ್ಯ ಚಿಂತನೆ ಅಂತ ಏನೇನೇನೇನು ಮನಸ್ಸಿನಲ್ಲಿ ಒಂದು ಆಲೋಚನೆಯೂ ಇಲ್ಲದಂತೆ ಸ್ತಬ್ಧವಾಗಿ ಸುಮ್ಮನೆ ಇರಿಸುವುದು ಮೆಡಿಟೇಷನ್ ಅಂತಾರೆ ಅಂತ ಅಲ್ಲ ಭಗವಂತನ ಮನನವು ಮೌನವೇ ಯಾಕೆಂದರೆ ಮೌ ಮನಶೀಲಿಯೇ ಮೌನಿ ಅಂತ ಅನಿಸ್ಕೊಳ್ತಾನೆ ಆದ ಕಾರಣ ಸುಮ್ಮನೆ ಬಾಯಿ ಮುಚ್ಕೊಂಡಿರೋನು ಮೌನಿ ಅಲ್ಲ ಬಾಯಿ ಮುಚ್ಚಿಕೊಂಡಿದ್ರೂ ನಹಿಕಷ್ಟು ಕ್ಷಣಮಿ ಜಾತುತಿಷ್ಟತ್ಯಕರ್ಮಕೃತ ಅಂತ ಗೀತೆಯಲ್ಲಿ ಹೇಳಿದಂತೆ ಒಳಗ ಮನಸ್ಸು ನೂರಾರು ಆಲೋಚನೆಗಳು ಮಾತುಗಳು ಒದರ್ತಲೇ ಇರ್ತದೆ ಒದರ್ತಲೇ ಅದರ ಕೆಲಸ ಅದರದು ಅದು ಕೂಡ ಮೌನವಾಗಬೇಕು ನಿನ್ನ ಗುಣಗಳ ತುತಿಸಿ ಮನಸ್ಸಿನಲ್ಲಿ ಸಾರ್ವಕಾಲಿಕವಾಗಿ ಆ ಭಗವಂತನ ಗುಣವನ್ನು ಯಾವುದೋ ಒಂದು ನಾಮದಿಂದ ಸ್ತುತಿಸು ಬೇಕು ನಾನು ಸ್ತುತಿಸುತ್ತಾ ಇದ್ದೇನೆ ನಿನ್ನೇ ಹರೈಸಿ ಹೊಗಳ್ತಾ ಇದ್ದೀನಿ ಪರಾಕು ಹೇಳ್ತಾ ಇದ್ದೀನಿ ನಿನಗೆ ನಿನ್ನವರ ಪ್ರೀತಿಯನ್ನು ಸಂಪಾದಿಸಿ ಇದರಲ್ಲಿಂದ ಗುಣ ಏನಪ್ಪ ಲಾಭ ಅಂದರೆ ನಿನ್ನವರ ಪ್ರೀತಿ ನಿನ್ನ ಪ್ರೀತಿ ಅನ್ನಲಲ್ಲ ಜಗನ್ನಾಥದಾಸರು ನಿನ್ನ ಪ್ರೀತಿಯನ್ನು ಸಂಪಾದಿಸಿ ಅನ್ನಲಿಲ್ಲ ಅನ್ಲಕ್ಕ ಅವಕಾಶವೂ ಇಲ್ಲ ನಮ್ಮಂಥವ್ರ ವಿಷಯದಲ್ಲಿ ಯಾಕೆಂದರೆ ನಿನ್ನ ಪ್ರೀತಿಯನ್ನು ಸಂಪಾದಿಸಿ ಅನ್ನೋ ಸ್ಥಿತಿ ಇದ್ದಿದ್ದರೆ ಇದು ನಿನಗೆ ಧರ್ಮವೇ ಇಂದಿರೇಶ ಅನ್ನೋ ಕ್ವಶ್ಚನೇ ಅಲ್ಲಿ ಬರ್ತಿರಲಿಲ್ಲ ಅದಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ ಇನ್ನೂ ನಿನ್ನ ಪ್ರೀತಿ ನನ್ನ ಮೇಲೆ ಆಗಿಲ್ಲ ನಿನ್ನ ಪ್ರೀತಿ ಆಗಿದ್ರೆ ನಾನು ಈ ಹಾಡು ಹಾಡೋ ಅವಕ ಅವಶ್ಯಕತೆಯೇ ಇಲ್ಲ ಆದ ಕಾರಣ ನಿನ್ನವರು ಅಂತ ಯಾರಿದ್ದಾರೋ ನಿನ್ನ ಭಕ್ತರಾದಂಥವರು ನಿನ್ನ ದಾಸರಾದಂಥವರು ಯಾರಿದ್ದಾರೋ ಅವರ ಪ್ರೀತಿಯನ್ನು ಸಂಪಾದಿಸಿ ಅನ್ಯರನ್ನು ಲೆಕ್ಕಿಸದೆ ಚೆನ್ನಾಗಿ ಬಾಳುವ ಮಾನವನ ಈ ಪರಿಯ ಬನಬಡಿಸುವುದು ಒಂದು ನಿನ್ನವ ನಿನ್ನವ ಶ್ರೀನಿವಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದನ್ನು ಅಂಡರ್ಲೈನ್ ಮಾಡ್ಕೇಬೇಕು ಎಷ್ಟು ಇಂಪಾರ್ಟೆಂಟೋ ನಲ್ಲಿಟ್ಟೋ ಅನ್ನೋದ್ರ ಕಡೆಗೆ ಅಂಕ ಅಂಡರ್ಲೈನ್ ಮಾಡ್ಕೋಬೇಕು ನಿನ್ನವ ನಿನ್ನವ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ನಾನು ಅನ್ಯವ ನರಿಯನು ಅಂತ ಸತ್ಯ ಹೇಳೋದು ಅಷ್ಟೇ ಇಂಪಾರ್ಟೆಂಟ್ ಹೌದು ನಾನು ಭಗವದ್ ಭಕ್ತನೇ ಕೊಂಡ ಸಮಾರಾಧನ ಕೊಂಡ ಪೈನ ಸಮಾರಾಧನಾ ಅಂತಂದು ಎರಡೆರಡು ಕುದುರೆಗಳ ಮೇಲೆ ಸ್ವಾರಿ ಆಗಬಾರದು ನಮ್ಮ ಹಾಡಿದರೆ ಎನ್ನೊಡೆಯನ ಹಾಡುವೆ ಪಾಡಿದರೆ ಎನ್ನೊಡೆಯನ ಪಾಡುವೆ ಒಡೆಯಗೆ ಒಡಲನು ತೋರುವೆ ಎನ್ನ ಬಡತನವ ಭಿನ್ನಹ ಮಾಡುವೆ ಒಡೆಯ ಪುರಂದರ ವಿಠಲನ ಸಾರಿ ಬದುಕುವೆ ಸೇರಿ ಬದುಕುವೆ ಅದರಂತೆ ನಿನ್ನ ಬಿಟ್ಟು ನನಗಿನ್ನೊಂದು ಗೊತ್ತಿಲ್ಲ ಅಂಬ ಎರಡನೇ ಮಾತು ಭಾಳ ಇಂಪಾರ್ಟೆಂಟು ಅದಕ್ಕೋಸ್ಕರ ಜಗನ್ನಾಥ ದಾಸರು ಆ ಎಚ್ಚರವನ್ನು ಈ ವಾಕ್ಯದಲ್ಲಿ ಕೊಡ್ತಾರೆ ಅನ್ಯರನು ಲೆಕ್ಕಿಸದೆ ಇನ್ನೊಬ್ಬರು ನಾನು ಲೆಕ್ಕನೇ ಮಾಡಿಲ್ಲ ಇನ್ನೊಬ್ಬರು ಪಾಲಕರು ರಕ್ಷಕರು ಉದ್ಧರ್ತೃಗಳು ಅಂತ ನಾನು ಎಂದು ಅನ್ಕೊಂಡಿಲ್ಲ ಸ್ವಾಮಿ ನೀನೇ ಉದ್ಧಾರಕ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಬಾಳುವ ಯಾವನು ಇದರಂತೆ ಅನುಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೋ ಅವನ ಬಾಳೆ ಚೆನ್ನ ಅಂತ ಜಗನ್ನಾಥಾಸರು ಎಚ್ಚರ ಕೊಡ್ತಿದ್ದಾರೆ ಚೆನ್ನಾಗಿ ಬಾಳುವ ಅನ್ನೋ ಮಾತಿನಲ್ಲಿ ಮಾನವನ ಈ ಪರಿಯ ಬಡಿಸುವುದು ಇದು ನಿಮಗೆ ಧರ್ಮವೇ ಇಂದಿರೇಶ ുരുളനല്ലവോ നിന്ന ചരണ സേക്കേവക അദ്ഭുതാ മാത്തു മാത്ര മാതോ നനഗാന എ മുദത് പരിപാലി പതു നരമ ധർമ്മ ഗുരു തരിയാ കരമുഗീത ಶರಣ ಪಾಲಕನೊಬೋ ಬಿರುದು ಸುಳಾಗುತ್ತಿದೆ ಇದು ನಿನಗೆ ಧರ್ಮವೇ ಇಂದಿರೇಶ ದುರುಳನಲ್ಲವೋ ನಾನು ದುಷ್ಟನಲ್ಲ ಕೆಟ್ಟ ಕರ್ಮಗಳಲ್ಲಿ ಹೋಗೋನು ಅಲ್ಲ ಅದರ ಅಂತರಿ ಅಂತರಂಗದಲ್ಲಿ ನೀನೇ ಪ್ರೇರಕ ಒಳಗಿದ್ದು ಮಾಡಿಸುವವನೇ ನೀನೇ ಅದ್ಯಾಗಪ್ಪ ಬದಿಗ ನೀನಾಗಿತ್ತು ನೀನು ಹತ್ತಿರ ಇದ್ದೀಯಿ ಅನ್ನೋದು ನನಗೆ ಚಿಂತನೆಗೆ ಬರ್ತಾ ಇದೆ ನೀನು ಹತ್ರ ಇದ್ದೀಯಿ ನೋಡ್ತಾ ಇದ್ದೀ ಅಂದರೆ ನಾನು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೇಗಾಗ ಅವಕಾಶ ಇದೆ ಆದ ಕಾರಣ ದುರುಳನಲ್ಲ ನಿನ್ನ ಚರಣ ನಿನ್ನ ಚರಣ ಸೇವಕನೋ ಅಂದಿದ್ರು ಏನಾಗಿರ್ತಿತ್ತೋ ಅಂದಿಲ್ಲ ಜಗನ್ನಾಥಾಸರು ನಿನ್ನ ಚರಣ ಸೇವಕರವನೋ ನಿನ್ನ ಶರಣ ಸೇವಕರು ಯಾರಿದ್ದಾರೋ ಅವರಿಗೆ ಸಂಬಂಧ ಅವರಿಗೆ ಸಮ ಗನ್ನ ಗುರು ಜಗನ್ನಾಥ ದಾಸರ ಸನ್ನಿಧಾನದಿ ಬಂದೆ ತಂದೆ ಕಾಯೋ ಕಾವೇರಿ ರಂಗ ಇದೆಯಲ್ಲ ಅಡ್ರೆಸ್ ಯಾರು ಯಾರ್ದು ಹೇಳ್ಕೋಬೇಕು ನಾನಂದ್ಕೂ ಹೇಳ್ಕೊಳ್ತಿದ್ದೀನಿ ಯಾರಾದರೂ ನಮ್ಮ ಜನಗಳು ಗೊತ್ತಿದ್ದವರು ಹರಿದಾಸ ಸಾಹಿತ್ಯವನ್ನು ಕುರಿತು ಪರಿಚಯ ಇದ್ದವರು ಹೇಳಿದರೆ ನಾನು ನಮ್ಮ ಸಾರ ಹೆಸರು ಯಾಕೆ ಅಂತ ಇರ್ತೀನಿ ನಾನು ಹೇಳ್ತೇನೆ ಅವು ಇಷ್ಟು ವರ್ಷ ಅವ್ರ ಜೋಡಿಯಲ್ಲಿ ಇಷ್ಟು ಮಾತ್ರ ಅವ್ರ ಅನುಗ್ರಹದಿಂದ ದೇಶ ಎಲ್ಲ ತಿರುಗೀವಿ ಅದು ಇದು ಅಂತ ಏನೋ ಒಂದು ಒಳ್ಳೆಯ ಅಡ್ರೆಸ್ ಕೇಳಿದ್ರೆ ಚತುರ್ಸಾಗರ ಪರ್ಯಂತ ಹಂಗೆ ಹೋಬ್ರಾಹ್ಮಣಿ ಬಿ ಅಂತ ನಾನು ನಮ್ಮದು ರೀ ಅಂದರೆ ಯಾವ ಮನೆಗೆ ಗೊತ್ತು ನನ್ನ ಕಮರ್ಸೆಡು ನಾನು ಸದಾನಂದ ಶಾಸ್ತ್ರಿ ಜಾಸ್ತಿ ರೀ ಅಂದರೆ ಹೋಗಯ್ಯ ನೋಡಿ ಸಾವಿರ ಮಂದಿ ನೋಡಿ ಹೋಗು ಅಂದ್ಬಿಡ್ತಾರೆ ಅಲ್ಲ ನಮ್ಮ ಸಾರು ಹೇಳಬೇಕಾದ್ರೆ ಇಪ್ಪತ್ತಾರು ವರ್ಷ ನಾನು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಸ್ವಾಮಿಯ ಸನ್ನಿಧಾನದಲ್ಲಿ ಒಂದು ನಾಯಿ ಮರಿಯಾಗಿ ಕೆಲಸ ಮಾಡಿದ ಅಂತ ಯಾರೇ ಹೆಸರು ಹೇಳ್ಕೊತಾರೆ ಇನ್ನೊಂದೇ ಹೆಸರು ಹೇಳ್ಕೊಂತಾರೆ ಓದುವಾಗ ಚಿಕ್ಕತನದಲ್ಲಿ ಆ ಪ್ರಸಾದದ ಆಸೆಗಾಗಿ ಅಂತ ಹೇಳ್ಕೊಂಡ್ರೆ ಹೇಳ್ಕೊಂಡ್ಬಿಟ್ಟು ಯಾರು ಕಿವಿಗೆ ಹಚ್ಕೊಂಬೋದಲ್ಲ ಸರ್ ರಾಯರ ಸನ್ನಿಧಾನದಲ್ಲಿ ಇದ್ದು ಒಂದು ರಾಯರಾಯ್ತು ಒಂದು ದೇವರಾಯ್ತು ಅದು ದಟ್ ಈಸ್ ದಿ ರಿಯಲ್ ಅಡ್ರೆಸ್ ಆದ ಕಾರಣ ನಿನ್ನವ ಅನ್ಲಿಲ್ಲ ನಿನ್ನ ಚರಣ ಸೇವಕ ಅನ್ಲಿಲ್ಲ ನಿನ್ನ ಸೇವಕರವನು ಬಂಟನಾಗಿ ಬಾಗಿಲ ಕಾಯುವೆ ಕಾಯುವೆ ವೈಕುಂಠ ದಾಸೋತ್ತಮ ದಾಸರ 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 ಮನೆಯ ಬಂಟನಾಗಿ ದಾಸ ಬರೀ ದಾಸರಲ್ಲ ದಾಸರ 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 ದಾಸ ಎಷ್ಟಕ್ಕೆ ಲಾಸ್ಟ್ ಆಯ್ತು ನೋಡ್ರಿ ಆದ್ರೂನು ನಿನ್ನ ಸೇವಕರ ಅನುಗ್ರಹ ನಿನ್ನ ಭಕ್ತರ ಅನುಗ್ರಹ ಸಿಕ್ ಈ ತತ್ವ ಎಲ್ಲಿ ನಮಗೆ ಇನ್ನೊಂದು ಕಡೆ ಸಿಗ್ತದೆ ಅಂದರೆ ಒಂದು ನದಿಯನ್ನು ದಾಟಬೇಕಾದ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ನದಿ ಭೋರ್ಗರಿಯುತ್ತ ಅರಿಯುವಾಗ ಹೇಗಪ್ಪ ಹೋಗೋದು ಅಂತ ಶಿಷ್ಯರು ಭಯಪಟ್ಟಾಗ ನನ್ನ ಕಾಲಿಡ್ಕೊಳ್ರಿ ಅಂಥೇಳಿ ಅವ್ರ ಕಾಲ ಅವರು ಅವ್ರ ಕಾಲ್ ಅವರು ಅವ್ರ ಕಾಲ ಅವರು ಅವ್ರ ಕಾಲು ಅವರು ಹಿಡ್ಕಂಡ್ರಿ ಇವಾಗ ಸಿಕ್ಕಿರೋದು ಯಾರ ಕಾಲು ಯಾರದೋ ಕಾಲು ಆದರೆ ಆ ಕೊಂಡಿಯಲ್ಲಿ ಯಾರು ಮಧ್ವಾಚಾರ್ಯರು ಕಾಲಿಡಿದಾರೋ ಅವರ ಕಾಲಿಡ್ಕಂಡವ್ರ ಕಾಲ ಹಿಡ್ಕಂಡವ್ರ ಕಾಲನ್ನು ಹಿಡ್ಕಂಡವ್ರ ಕಾಲನ್ನು ಇವನು ಹಿಡಿದಿರ್ತಾನೆ ಸಾಕು ನಡಿ ಮುಕ್ತಿಗೆ ದಾರಿ ಆಯ್ತು ನಿನ್ನ ಸೇವಕರವನು ಪರಿಪಾಲಿಪುದು ನಿನಗೆ ಪರಮ ಧರ್ಮ ಯಾರು ನಿನ್ನ ಸೇವಕರ ಸೇವೆ ಮಾಡ್ತಾ ಇರ್ತಾರೋ ಅವರ ರಕ್ಷಣೆ ಮಾಡೋದು ನಿನಗೆ ಪರ ದೇವರಿಗೆ ಧರ್ಮ ಹೇಳ್ಕೊಡ್ತಾರೆ ಇದು ಇದು ಈ ಭಾಳ ಭಯಂಕರ ಇದು ನಮ್ಮಂಥವ್ರು ಪಾಡಲ್ಲ ನಮ್ಮಂಥವ್ರು ಪಾಡಲ್ಲ ಹೇಳ್ಬೋದು ನಮ್ಮಂತೂ ನಾವು ದೇವರ ಹತ್ರ ಗುದ್ದಾಡಿವಿ ಹಿಂದೆ ಸುಮಾರು ನಲ್ವತ್ತು ನಲ್ವತ್ತು ಐವತ್ತು ವರ್ಷದ ಕೆಳಗೆ ನಾನು ಕೌತಾಳಕ್ಕೆ ನಮ್ಮ ಸಾರು ಎಂಥ ಮುಹೂರ್ತದಲ್ಲಿ ನನಗೆ ಯಾವ ಟೈಮಿನಾಗ ಕೌತಾಳದಲ್ಲಿ ರಾಯರ ಮಂದ್ಯದಲ್ಲಿ ಹೆಜ್ಜೆ ಇಟ್ಟೆ ಟೈಮ್ ನೋಡ್ಕೊಂಡಿಲ್ಲ ನಾನು ಇಲ್ಲದೇ ಹೋದ್ರೆ ಆ ಮುಹೂರ್ತ ನೋಡಿ ಎಲ್ಲರಿಗೆ ನಾನು ಹೇಳ್ಬಾರ್ದಾಯ್ತು ಇಂಥ ಮುಹೂರ್ತದಲ್ಲಿ ಮಾಡ್ರು ಎಲ್ಲ ಜಯ ಆಗ್ತದೆ ಅಂತ ಹೇಳ್ಬೋದಾಗಿತ್ತು ಅಂಥ ಮುಹೂರ್ತದಲ್ಲಿ ಹೆಜ್ಜೆ ಇಟ್ಟೆ ರಾಯರ ಪ್ರಾಣ ತಿಂತಿದ್ದೆ ಒಂದು ಗ್ರೇಟ್ ಟು ಪೋಸ್ಟನ್ನು ಕೊಡು ಸ್ವಾಮಿ ಗ್ರೇಟ್ ಟು ಪೋಸ್ಟ್ ಯಾರು ಇರೋದಿಲ್ಲ ನಾನೊಬ್ಬನೇ ರಾಯರು ಇದ್ರಿಗೆ ನಿಂತ್ಕೊಂಡು ಓ ಅಂತ ರಾಯರು ಪ್ರಾಣ ತಿಂಬೋದು ಹೋಗಲೇ ಅಂತ ಗ್ರೇಡ್ ಒನ್ ಪೋಸ್ಟ್ ಕೊಡಿಸಿದ್ರು ಇಷ್ಟೇ ನಿನಗೆ ಪಾಲಿಸುವುದು ಪರಮ ಧರ್ಮ ಆದರೆ ಇಷ್ಟು ಕೆಚ್ಚದೆಯಿಂದ ನಾವು ಕೇಳಲಾರಿವಿ ಯಾಕೆ ಗೊತ್ತಾ ಬಿನ್ನಹಕೆ ಹಾಕೆ ಬಾಯ ಅನ್ನಂತ ಅಪರಾಧ ಎನ್ನಲ್ಲಿ ಇರುವಾಗ ನಾವು ಮಾಡಿರ್ತೀವಲ್ಲ ತಪ್ಪುಗಳು ಏನು ನಾವು ಅಷ್ಟು ಸ್ವಚ್ಛವೇನು ಅಯ್ಯೋ ಸ್ನಾನ ಮಾಡಿ ಬಂದು ದುಮ್ಮಿನಲ್ಲಿ ಧೂಳಿನಲ್ಲಿ ಹೊರಡಾಡೋ ಕತ್ತಿಗಿಂತಲೂ ಅತ್ತತ್ತ ನಾವು ಅನ್ನೋದಲ್ಲ ನಾನು ಅಂತೀನಿ ಅಂಥ ನನ್ನನ್ನು ಕೂಡ ದಾಸರ 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 ದಾಸಿಯರ ಸೇವೆ ಮಾಡ್ತಿದ್ದಾನಂತ ಭಗವಂತ ಎಳ್ಕಂಬಂದು ಇಲ್ಲಿ ಕುಡಿಸ್ತಾನಲ್ಲ ನಿಜವಾಗಿ ಶುದ್ಧವಾದ ಮನಸ್ಸಿನಿಂದ ಅವನನ್ನು ಸೇವೆ ಮಾಡಿದರೆ ಅವನು ಏನು ಕೊಡಲಿಕ್ಕಿಲ್ಲ ಹೇಳಿ ನಾವು ಮಾಡೋದಿಲ್ಲ ಅದು ಬಂದಿರೋದು ಪೀಕ್ಲಾಟ ಪಾಲಿಪುದು ನಿನಗೆ ಧರ್ಮ ಗುರುಗಳನ್ನು ತರೆಯಿದು ಬಿಪ್ಪ ಶರಣ ಬಿರುದು ಸುಳ್ಳಾಗುತ್ತಿದೆ ಇದು ನಿಮಗೆ ಧರ್ಮವೇ ಇಂದಿರೇಷ ಎಂಥ ಸುಂದರವಾದ ಭಾವನೆ ನೋಡ್ರಿ ಮ್ಯಾಲೇನು ಹೇಳಿದ್ರು ನಾನು ನಿನ್ನ ಸೇವಕರವನೋ ಅಂದರು ನಿನ್ನ ಸೇವಕರಿದ್ದಾರಲ್ಲ ನಿನ್ನ ಸೇವಕರಂಬುದು ರುಜುವಾದ ವಿಷಯ ಪ್ರಸಿದ್ಧವಾದ ವಿಷಯ ಅವರನ್ನು ನೀನು ಕಾಪಾಡೇ ತೀರ್ತಿ ದೇರ್ ಇಸ್ ನೋ ಡೌಟ್ ಆದರೆ ನಾನೇನು ಮಾಡ್ತಿದ್ದೀನಿ ಅವರ ಪಾದ ಹಿಡ್ಕೊಂಡಿದ್ದೀನಿ ಅವರವನು ನಾನು ಅದು ಪಾಲಿಸುವುದು ನಿನ್ನ ಧರ್ಮ ಯಾಕೆ ಧರ್ಮ ಗೊತ್ತಾ ನಾನು ಸೇವಕ ಯಾರಿಗಾಗಿರೋದು ಯಾರವನು ಆಗಿರೋದು ನಿನ್ನ ಸೇವಕರಿಗೆ ಆದ ಕಾರಣ ಅವ್ರು ಯಾರು ಅವರೇ ನನ್ನ ಗುರುಗಳು ನೀನೆಲ್ಲಿದ್ದೀಯ ಗುರುಗಳ ಅಂತರ್ಯಾಮಿ ನೀನು ಎಲ್ಲೋ ದೂರದಲ್ಲಿ ಹಲವೈಕುಂಠಪುರಂಬುಲೋ ನಗರಿ ಲೋ ಮೂಲ ಅಲ್ಲ ನನ್ನ ಗುರುಗಳಲ್ಲೇ ಇದ್ದೀಯಲ್ಲ ನೀನು ಬದಿಗನಾಗಿದ್ದೀಯ ನನ್ನ ಸುತ್ತಲೂ ಓಡಾಡ್ತಿದ್ದೀಯಿ ನನಗೆ ಬೋಧ ಮಾಡ್ತಾ ಇದ್ದೀಯ ನನ್ನ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದೀಯ ಗುರುಗಳ ಅಂತರ್ಯಾಮಿ ಕರ ಮುಗಿದು ಭಿನ್ನ ಎಲ್ಲೋ ಇಲ್ಲ ನನ್ನ ಗುರುಗಳಲ್ಲೇ ನೀನಿದ್ದಿ ಇಷ್ಟು ಬದಿಗನಾಗಿದ್ದಿ ಆದ ಕಾರಣ ಶರಣಪಾಲಕ ಎಂಬ ಬಿರುದು ಸುಳ್ಳಾಗುತ್ತಿದೆ ಹೇಳ್ತಾರಪ್ಪ ನೀನು ಶರಣಪಾಲಕ ಅಂತ ಭಕ್ತ ರಕ್ಷಕನೆಂಬ ಬಿರುದು ಇದ್ದ ಮೇಲೆ ಭಕ್ತರಾಧೀನನಾಗಿರಬೇಡವೇ ಮುಕ್ತಿದಾಯಕ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂಬಿ ಇಟ್ಟೇ ಬಿಟ್ರು ಏನು ಕೊಡಬೇಕಂಬೋದು ಅಲ್ಲಿ ಇಟ್ಟೇ ಬಿಟ್ರು ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ ಶಕ್ತ ಯು ಆರ್ ಕೀಪಬಲ್ ಯು ಕ್ಯಾನ್ ಕಿವ್ ನೀನು ಅನ್ಕಂಡ್ರೆ ಈ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ನೀನು ಅನ್ಕಂಡ್ರೆ ಕೊಡ್ಬೋದು ನೀನು ಅದಕ್ಕೆ ಶಕ್ತ ಗುರು ಪುರಂದರ ವಿಠಲ ಅಂದ್ಬಿಟ್ರು ದಾಸರು ಆದ ಕಾರಣ ನೀನು ಭಕ್ತಪಾಲಕ ಶರಣರಕ್ಷಕ ಆತ್ರಾಣ ಪರಾಯಣ ಅಂಬೋದು ಸುಪ್ರಸಿದ್ಧವಾದ ಕಾರಣ ಅದರ ನನಗೆ ಅದಲ್ಲ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಏನಂದರೆ ಆ ನಿನ್ನ ಮಾತಿದೆಯಲ್ಲ ಈ ನನ್ನ ಎಕ್ಕಿತ್ತು ನನ್ನ ಕಾರಣದಿಂದ ಏನಾಗ್ತಾ ಇದೆ ಅಂತಂದರೆ ಇವರು ಯಾರು ಏ ಅಪಣಾಚಾರ್ಯರು ಶಿಷ್ಯರಪ್ಪ ಅಂದ್ರೆ ಅಲ್ಲ ನಾನು ಈ ಮಾತು ಸ್ವೇತೀಂದ್ರ ತೀರ್ಥ ಹೇಳಿರೋ ಮಾತು ಹೇಳ್ತಿರೋದು ನಾನು ಹೋಗಿ ನಮಸ್ಕಾರ ಸ್ವಾಮಿ ಅಂದೆ ಸ್ವೇತೇಂದ್ರೀ ಇಷ್ಟಕ್ಕೆ ಮುಂಚಿನ ಸ್ವಾಮಿಗಳವ್ರಿಗೆ ಅಂದೆ ಅಂದರೆ ಓ ನೀವು ಅಪಣಾಚಾರ್ಯ ಶಿಷ್ಯರು ಅಂದರೆ ಏ ಗಡಿ ಬಿದ್ದು ಬದಪ್ಪ ಅಂದ್ಕೊಂಡೆ ಆ ಮಾತು ಮೇಲೆ ನನಗೆ ರಕ್ಷಣೆ ಆಗಲಿಲ್ಲ ಅಂದರೆ ಆಗೋದೇನಪ್ಪ ನಿನಗವಮಾನವು ನನಗೇನು ತಂದೆ ಗೋವಿಂದ ಕಾಪಾಡಯ್ಯ ಕನಕದಾಸರು ಹೇಳೋ ಮಾತು ಏ ಕನಕದಾಸರು ಶ್ರೀನಿವಾಸನ ಭಕ್ತರಂತೆ ತಿರುಪತಿಗೆ ಹೋದರಂತೆ ದರ್ಶನ ಆಗ್ಲಿಲ್ಲಂತೆ ತಿನ್ಲಕ್ಕೆ ಕೂಡ ಸಿಗಲಿಲ್ಲಂತೆ ಪಾಪ ಎಲ್ಲ ಬೀದಾಗಿ ಅಂತೆ ಅಂದರೆ ನಿನಗನ ಅವಮಾನವು ನನಗೇನು ತಂದೆ ಅಂದರು ತಕ್ಷಣ ಬಂದ್ಬಿಟ್ಟ ಓಡಾಡಿ ಬಂದುಬಿಟ್ಟ ಪರಮಾತ್ಮ ಏ ನನ್ನ ನನಗೆ ನನ್ನ ಕಳಿಗೆ ನೀರು ಬರ್ತದ ಬ್ಯಾಡ ಬಿಡಪ್ಪ ಅಂತ ತಾನೇ ಬಂದ ಪ್ರಸಾದವನ್ನು ಕೊಟ್ಟ ಏನು ಎಲ್ಲ ಏನೇನು ಮಾಡಬೇಕೋ ಮಾಡಿದ ಏಕಾಂತ ಸೇವೆಯನ್ನು ಕೂಡ ಆ ಅವ್ರಿಗೆ ಅಲ್ಲಿ ಏನಂತಾರೆ ಸರ್ ಅವ್ರನ್ನ ಕೆಳಗಿಳಿದ ಮನ್ನಲ್ಲ ಕನಕದಾಸರಕ್ಕೋಸ್ಕರ ಅವರು ಅಧಿಕಾರಿ ಅವ್ರನ್ನೇನೋ ಅಂತಾರೆ ಅದೇ ಟೈಮ್ ಸರಿಗೂ ಜ್ಞಾಪಕ ಬರೋದು ಆ ಮಹಂತರು ಹಾಂ ಅದಕ್ಕೆ ಅದು ಮರ್ತು ಬಿಟ್ಟೆ ಮಹಂತರು ಅವ್ರ ದ್ವಾರದಿಂದ ಕರ್ಕೊಂಡೋಗಿ ಏಕಾಂತ ಸೇವೆಯನ್ನು ಕೊಟ್ಟರು ಅದರಂತೆ ಸ್ವಾಮೀ ಶರಣಪಾಲಕನೆಂಬ ಬಿರುದಿದೆಯಲ್ಲ ನಿನ್ನ ಬಿರುದು ಅದು ಹಾಳಾಗೋಗ್ತದೆ ಎಚ್ಚರಪ್ಪ ಅಂತ ದೇವರಿಗೆ ಎಚ್ಚರವನ್ನು ಕೊಟ್ಟಿದ್ದಾರೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಎನ್ನುವಲ್ಲಿಗೆ ಸಮಯ ಮುಗಿಯುತ್ತಾದ ಕಾರಣ ಸಮುದ್ರ ಸ್ನಾನ ಇದ್ದಂತೆ ಆ ಕೀರ್ತನೆಯಲ್ಲಿ ಒಂದಷ್ಟು ಭಾಗವನ್ನು ನನ್ನ ನಾನು ಭಾಳ ಅಲ್ಪ ನನ್ನ ಯೋಗ್ಯತೆ ಬಹಳ ಸಣ್ಣದು ಗೊತ್ತಿರೋದು ಏನೂ ಇಲ್ಲ ಏನು ಪ್ರೇರಣೆ ಆಯಿತೋ ಅಷ್ಟು ನಾಲ್ಕು ಮಾತುಗಳನ್ನು ಹೇಳಿದ್ದೇನೆ ಈ ಎರಡು ಮಾತುಗಳನ್ನು ಪರಮಪೂಜ್ಯ ಗುರುಗಳ ಮೂಲಕವಾಗಿ ಭಗವಂತನ ಶ್ರೀಪಾದಕ್ಕೆ ಸಮರ್ಪಣೆ ಮಾಡ್ತಾ ಮುಗಿಸ್ತೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ನಂಗೆ ಹರೇ ಶ್ರೀನಿವಾಸ ನಿಜವಾಗಲೂ ಕೂಡ ಕನ್ನಡ ಸಾಹಿತ್ಯದ ಅಭಿಮಾನಿ ಇದ್ದವರು ವಿಶೇಷವಾಗಿ ದಾಸಾಹಿತ್ಯದಲ್ಲಿ ರತಿ ಬೇಕು ಅಂತ ಅಂಬ